ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 11 ಪೇಜ್ ನಂಬರ್ 173. ಪವಿತ್ರಾತ್ಮನು ಕೆಲವೊಂದು ಮೇಲ್ವಿಚಾರಕರನ್ನು ನೇಮಿಸಿತು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಅಪೋಸ್ತಲರ ಕೃತ್ಯಗಳು 20:28. ಮೇಲಿನ ಮಾತುಗಳನ್ನು ಎಫೇಸ ಸಭೆಯ ಹಿರಿಯರನ್ನು ಉದ್ದೇಶಿಸಿ ಹೇಳಲಾಗಿದೆ. ಅಪೋಸ್ತಲನು ಇಲ್ಲಿ ಸಭೆಯಲ್ಲಿನ ಅವರ ಸೇವಕ ಸ್ಥಾನವು ಕೇವಲ ತಾವೇ ನೇಮಿಸಿಕೊಂಡದ್ದಲ್ಲ, ಅಥವಾ ಕೇವಲ ಸಭೆಯಿಂದ ನೇಮಿಸಲ್ಪಟ್ಟದ್ದಲ್ಲ, ಅಥವಾ ಮಾನ್ಯ ಮಾಡಲ್ಪಟ್ಟದ್ದಲ್ಲ. ಆದರೆ ದೇವರು ತನ್ನ ಪವಿತ್ರಾತ್ಮನ ಮೂಲಕ ಅವರ ಆಯ್ಕೆಯ ಕಾರ್ಯಾಚರಣೆ ನಡೆಸಿದ್ದಾನೆ ಎಂಬ ಸತ್ಯವನ್ನು ಅವರ ಗಮನಕ್ಕೆ ತರುವವನಾಗಿದ್ದಾನೆ. ಅವರ ಅಧಿಕಾರದ ಎಲ್ಲ ಸುಗಲಕ್ಷಣಗಳು ದೇವರ ಮಾನ್ಯತೆಯನ್ನು ಪಡೆದಿದೆ ಮತ್ತು ಅವರು ದೇವರ ಪವಿತ್ರಾತ್ಮ ಅಥವಾ ಪ್ರಭಾವದ ಮಾರ್ಗದರ್ಶನದಲ್ಲಿ ನಿರ್ದರ್ಶನದಲ್ಲಿ ನೇಮಕವಾದ ದೆಸೆಯಿಂದ ಸಭೆಯ ಸೇವಕರಾಗಿದ್ದಾರೆ ಮತ್ತು ಅವರ ಆಯ್ಕೆಯ ಸಂಬಂಧದಲ್ಲಿ ಇತರ ವಿಚಾರಗಳು ತಳ್ಳಿಹಾಕಲ್ಪಟ್ಟಿವೆ ಎಂಬ ದೃಷ್ಟಿಕೋನವುಳ್ಳ ಸತ್ಯತೆಯನ್ನು ಅವರು ಗ್ರಹಿಸಿಕೊಳ್ಳುವಂತೆ ಆತನು ಮಾಡಿದ್ದಾನೆ. ಹೀಗೆ ಮತ್ತೊಂದು ಸ್ಥಳದಲ್ಲಿ ಅಪೋಸ್ತಲನು ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡುತ್ತಾ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ದೇವರು ತನ್ನ ಸಭೆಯಲ್ಲಿ ಮೊದಲು ಅಪೋಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. 1 ಕೊರಿಂಥ 12:6-7 ಎಂದು ಹೇಳುವವನಾಗಿದ್ದಾನೆ. ಈ ಹೇಳಿಕೆಯಲ್ಲಿ ಅಪೋಸ್ತಲನು ಸಭೆಯ ಸೇವಕರ ಎಲ್ಲ ನೇಮಕಾತಿಗಳು ದೇವರದ್ದಾಗಿದೆ, ದೇವರಿಂದ ಇಲ್ಲವೇ ಆತನ ಪವಿತ್ರಾತ್ಮನ ಪ್ರಕಟಣೆಯ ಮೂಲಕವಾಗಿ ಮಾಡಲ್ಪಟ್ಟಿವೆ ಎಂದು ತೋರಿಸಿಕೊಡುವವನಾಗಿದ್ದಾನೆ. ಇದು ತಂದೆ ಮತ್ತು ಮಗನನ್ನು ಹೊರತುಪಡಿಸಿದ ಪ್ರತ್ಯಕ್ಷವಾದ ಪವಿತ್ರಾತ್ಮನ ಕಾರ್ಯವಲ್ಲ. ಕ್ರಿಸ್ತನಲ್ಲಿರುವ ದೇವರು ತನ್ನ ಸ್ವಂತ ಜನರ ಸಭೆಯ ಸಂಗತಿಗಳನ್ನು ತನ್ನ ಆತ್ಮನ ಮೂಲಕ ಮೇಲ್ವಿಚಾರಣೆ ಮಾಡುವವನಾಗಿದ್ದಾನೆ. ಆತನ ಪವಿತ್ರಾತ್ಮನು ಪ್ರಭಾವಶಾಲಿಯಾಗಿ ಮತ್ತು ಎಲ್ಲವನ್ನು ತಿಳಿದವನಾಗಿ ವಿಶ್ವದಾದ್ಯಂತ್ಯ ಕಾರ್ಯ ಸಾಧಿಸುವವನಾಗಿದ್ದಾನೆ. ಪವಿತ್ರಾತ್ಮನು ಮತ್ತೊಬ್ಬ ವ್ಯಕ್ತಿ ಎಂಬ ಆಲೋಚನೆಯನ್ನು ಇದು ಅಲ್ಲೆಳೆಯುತ್ತದೆ ಮತ್ತು ಎಲ್ಲ ಕಾರ್ಯಗಳನ್ನು ಪವಿತ್ರಾತ್ಮನ ಮೂಲಕವಾಗಿ ದೇವರಿಂದಲೇ ನೆರವೇರಿಸುತ್ತದೆ ಎಂದು ತೋರಿಸಿಕೊಡುತ್ತದೆ. ಆ ಸಭಾ ಹಿರಿಯರು ಕರ್ತನ ಸೇವೆಗಾಗಿ ತಮ್ಮನ್ನು ಪ್ರತಿಷ್ಠೆಗೊಂಡಿದ್ದಾರೆ ಮತ್ತು ದೇವರ ಸೇವಕರಾಗಿ, ಬೋಧಕರುಗಳಾಗಿ, ಸಭಾ ಹಿರಿಯರಾಗಿ ಅವರಲ್ಲಿರುವ ವಿಶೇಷವಾದ ಯೋಗ್ಯತೆ ಮತ್ತು ಮೆಧಾಶಕ್ತಿಯ ಮೂಲಕ ಪವಿತ್ರಾತ್ಮನ ನಿರ್ದರ್ಶನದಲ್ಲಿ ದೇವರ ಚಿತ್ತ, ಆತ್ಮ ಅಥವಾ ಮನಸ್ಸು ಹಾಗೂ ಉದ್ದೇಶಕ್ಕನುಸಾರವಾಗಿ ಆರಿಸಲ್ಪಟ್ಟಿದ್ದಾರೆ. ಅವರು ಈ ಹುದ್ದೆಗಳಿಗೆ ಮಾನವ ಸಾಧನಗಳ ಮೂಲಕ ಕರೆಯಲ್ಪಟ್ಟವರಾದರೂ ಅವರುಗಳು ದೇವರ ನಿರ್ದರ್ಶನವನ್ನು, ನೇಮಕಾತಿಯನ್ನು ಅಂಗೀಕರಿಸಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಗ್ರಹಿಸಿಕೊಂಡಿದ್ದಾರೆ. ಪವಿತ್ರಾತ್ಮನು ಒಬ್ಬ ಬೋಧಕನಾಗಿದ್ದಾನೆ. ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು ಕೂಡ ಪರಿಶೋಧಿಸುವುದಾಗಿದ್ದಾನೆ. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ, ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. 1 ಕೊರಿಂಥ 2:10-13. ನಾವೀಗಾಗಲೇ ಸಲಹೆ ನೀಡಿರುವಂತೆ ಈ ವಾಕ್ಯಭಾಗವು ದೇವರ ಆತ್ಮನನ್ನು ಅಥವಾ ದೇವರ ಮನಸ್ಸು ಆತನ ಮಕ್ಕಳಿಂದ ಅಂಗೀಕರಿಸಲ್ಪಟ್ಟಾಗ ಅವರ ಮನಸ್ಸುಗಳನ್ನು ಆತನ ಯೋಜನೆಗಳಿಗೆ ಹೊಂದಿಸುತ್ತವೆ ಮತ್ತು ಅದರ ನೆರವೇರಿಕೆ ಸಿದ್ಧಪಡಿಸುತ್ತವೆ. ದೇವರಿಂದ ಆತನ ಸತ್ಯವಾಕ್ಯಗಳ ಮೂಲಕ ಪೂರ್ಣ ಸಾಮರಸ್ಯಕ್ಕೆ ಬರುವುದರಿಂದ ಮಾತ್ರವೇ ಮತ್ತು ಆತ್ಮನ ಮೂಲಕ ಅಥವಾ ಆ ಮಾತಿನ ಸತ್ಯವಾದ ಅರ್ಥದ ಮೂಲಕ ನಾವು ದೇವರ ಅಗಾಧವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲಿ ಅಪೋಸ್ತಲನು ದೇವರ ಅಥವಾ ದೇವರಿಂದ ಬಂದ ಆತ್ಮನನ್ನು ನಮ್ಮಲ್ಲಿ ಕಾರ್ಯವೆಸಗುತ್ತಿರುವ
ಈ ಲೋಕದ ಆತ್ಮನಿಂದ ಪ್ರತ್ಯೇಕಿಸುವುದನ್ನು ಗಮನಿಸಬಹುದು. ಈ ಲೋಕದ ಆತ್ಮನು ಸಾಮಾನ್ಯ ಮನುಷ್ಯರಲ್ಲಿದ್ದುಕೊಂಡು ಅವರನ್ನು ನಿರ್ದೇಶಿಸುತ್ತಿರುತ್ತದೆ. ಈ ಲೋಕದ ಆತ್ಮನು ಒಬ್ಬ ವ್ಯಕ್ತಿ ಅಲ್ಲ ಎಂಬುದು ಎಷ್ಟೋ ಸ್ಪಷ್ಟವಾಗಿದೆ. ಆದರೆ ಅದು ಈ ಲೋಕದ ಮನಸ್ಸು ಅಥವಾ ಪ್ರವೃತ್ತಿ ಅಥವಾ ಪ್ರಭಾವವಾಗಿದೆ. ಅದರಂತೆ ದೇವಜನರಲ್ಲಿರುವ ಪವಿತ್ರಾತ್ಮನು ಸಹ ಒಬ್ಬ ವ್ಯಕ್ತಿಯಾಗಿರದೆ ಅವರಲ್ಲಿರುವ ದೇವರ ಪವಿತ್ರವಾದ ಮನಸ್ಸು ಅಥವಾ ಪ್ರಭಾವ ಅಥವಾ ದೇವ ಪ್ರವೃತ್ತಿಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.